ಫ್ರೆಂಡ್ಸ್, ವೆಲ್ಕಮ್ ಟು ಆಲ್. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಹಾಗೂ ಇಡೀ ದೇಶದಲ್ಲಿ HSRP ನಂಬರ್ ಪ್ಲೇಟನ್ನು ಕಡ್ಡಾಯ ಮಾಡಿದ್ದಾರೆ. ಸೊ HSRP ನಂಬರ್ ಪ್ಲೇಟ್ ಏನು, 2019 ಒಳಗೆ ಏನೇ ಯಾವ ಗಾಡಿಗಳು ರಿಜಿಸ್ಟ್ರೇಷನ್ ಆಗಿದ್ದಾವೆ, ಸೊ ಬಿಫೋರ್ 2019, ಸೊ ಅವರೆಲ್ಲ ಕಡ್ಡಾಯವಾಗಿ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಬೇಕು, ಒಂದು ಹಳೆ ಪ್ಲೇಟನ್ನು ತೆಗ್ದು ಈ ಒಂದು ಹೊಸ HSRP ನಂಬರ್ ಪ್ಲೇಟನ್ನು ಹಾಕಿಸ್ಕೋಬೇಕು. ಸೊ ಈ ಒಂದು HSRP ನಂಬರ್ ಪ್ಲೇಟ್ ಹಾಕಿಸ್ಕೋಬೇಕಾದ್ರೆ ಏನು ಮಾಡಬೇಕು, ಅದೇ ರೀತಿ ಯಾವ ರೀತಿ ಈ ಒಂದು HSRP ನಂಬರ್ ಪ್ಲೇಟನ್ನು ಬುಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ವಿಧಾನವನ್ನು ನೀವು ಫಾಲೋ ಮಾಡಿಬಿಟ್ಟು ಫಾಲೋ ಮಾಡಿದರೆ ಮನೆಯಲ್ಲೇ ಕುಳಿತುಕೊಂಡು ಆರಾಮಾಗಿ ನಿಮ್ಮ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ ಬಳಸ್ಕೊಂಡು ಈ ಒಂದು HSRP ನಂಬರ್ ಪ್ಲೇಟನ್ನು ಮನೆಯಲ್ಲೇ ಕುಳಿತುಕೊಂಡು ನೀವು ಬುಕ್ ಮಾಡ್ಬೋದು. ಅದು ಯಾವ ರೀತಿ ಬುಕ್ ಮಾಡುವ ವಿಧಾನ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ HSRP ನಂಬರ್ ಪ್ಲೇಟಿಗೆ ಒಂದು ಲಾಸ್ಟ್ ಡೇಟ್ ಏನು ಮಾಡಿದರು, 17 February ಅಂತ ಒಂದು ಪಬ್ಲಿಕ್ ನೋಟಿಸಲ್ಲಿ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಪಬ್ಲಿಕ್ ನೋಟಿಸು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ. ಸೊ ಇಲ್ಲಿ ನೋಡ್ಬೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಇಲಾಖೆ, ಆ ಇಲಾಖೆಯಲ್ಲಿ ನಿಮಗೆ ಇದ್ರ ಒಂದು ಲಿಂಕ್ ಸಿಗುತ್ತೆ. ಓಕೆ, ಸೊ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಗೆ ನೀವು ಲಾಗಿನ್ ಆದರೆ ಇಲ್ಲಿ ಅಂದರೆ ಒಂದು ಓಪನ್ ಮಾಡಿದರೆ ಈ ಲಿಂಕ್ ಇದು ವೆಬ್ಸೈಟ್ನ. ಸೊ ಇಲ್ಲಿ ಪಬ್ಲಿಕ್ ನೋಟಿಸ್ ಅಂತ ಇದೆ. ಸೊ ಇಲ್ಲಿ ಪಬ್ಲಿಕ್ ನೋಟಿಸಲ್ಲಿ ಆಲ್ರೆಡಿ 17th ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಒಂದ್ಸಲ. ಸೊ ಈಗ ಮೂಲಗಳ ಪ್ರಕಾರ ಮತ್ತೆ 28 February ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ನೀವು ಅಲ್ಲಿ ತನಕ ವೇಟ್ ಮಾಡಬೇಡಿ, ಓಕೆ, ಡಿಲೇ ಮಾಡಬೇಡಿ. ಯಾಕಂದರೆ 28 ಆದರೂ ನೀವು ಹಾಕಿಸ್ಲೇಬೇಕು. ಬಿಫೋರ್ 2019 ಯಾವ್ಯಾವ ಗಾಡಿ ರಿಜಿಸ್ಟರ್ಡ್ ಆಗಿದ್ದಾವೆ, ಸೊ ಅವರು ಕಂಪಲ್ಸರಿ ಹಾಕಿಸ್ಲೇಬೇಕು. ಓಕೆ, ಸೊ ಡಿಲೇ ಮಾಡದೆ ಆದಷ್ಟು ಬೇಗನೆ ಒಂದು ನಂಬರ್ ಪ್ಲೇಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಸರ್ವರ್ ತುಂಬ ಬ್ಯುಸಿ ಬರ್ತಾ ಇದೆ. ಸೊ ಈಗಲೇ ಒಂದು ನಾವು ಬುಕಿಂಗ್ ಒಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡಿ ನಿಮ್ಮ ನಂಬರ್ ಪ್ಲೇಟನ್ನು ಬುಕ್ ಮಾಡಿ, ಇನ್ ಕೇಸ್ ಯುವರ್ ವೆಹಿಕಲ್ ಈಸ್ ರಿಜಿಸ್ಟರ್ಡ್ ಬಿಫೋರ್ 2019. ಓಕೆ, ಸೊ ಬನ್ನಿ, ಇದ್ರ ಬಗ್ಗೆ ಒಂದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ನಿಮಗೆ ಹೇಗೆ ಮಾಡೋದನ್ನಂತ ತೋರಿಸ್ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ನೀವು transport.karnataka.io ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿ. ಓಕೆ, ಸೊ ಇನ್ನೊಂದು, ಬಿಫೋರ್ ದಟ್ ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲೇ ಬಾರಿ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಬಂದರೂ ನಿಮಗೆ ಬೇಗ ರೀಚ್ ಆಗ್ತವೆ. ಓಕೆ, ಸೊ ನೋಡಿ, ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿದರೆ ಇಲ್ಲಿ HSRP ಬುಕ್ಕಿಂಗ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಕೇರ್ ಫಾರ್ HSRP ಬುಕ್ಕಿಂಗ್ ಅಂತ ಒಂದು ಇದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಕ್ಲಿಕ್ ಫಾರ್ HSRP, ಸೊ ಇಲ್ಲಿ ನೋಡ್ಬೋದು ಈ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ HSRP ರಿಜಿಸ್ಟ್ರೇಷನ್ ಅಂತ ಇದೆ. ಓಕೆ, ಸೊ ಇಲ್ಲಿಂದ ನಾನು ಒಂದು ಕ್ಲೀನಾಗಿ ನಿಮಗೆ ಅರ್ಥ ಆಗೋ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸನ್ನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೆ ಲೈಕು ಕೂಡ ಮಾಡಿ ಇಷ್ಟ ಆದರೆ ವಿಡಿಯೋ. ಸೊ ಇಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನೀವು ಫಾಲೋ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆ, ಸೊ ಅದರ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸನ್ನು ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಯಾವ ಥರ ಮಾಡಬೇಕಂತ. HSRP ನಂಬರ್ ಪ್ಲೇಟ್ ಆನ್ಲೈನ್ ಬುಕ್ಕಿಂಗ್ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್. ಓಕೆ, ಫಸ್ಟ್ ಸ್ಟೆಪ್ ನಾನು ಹೇಳ್ದಂಗೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ನೀವು ಭೇಟಿ ನೀಡಿ, transport.karwan.com ಈ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಇಲ್ಲಿ HSRP ನಂಬರ್ ಪ್ಲೇಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ಪೇಜ್ ಬರುತ್ತೆ. ಸೊ ಆಲ್ರೆಡಿ ನೀವು ತೋರಿಸಿದ್ದೀನಿ ಈ ಪೇಜ್ ಬರುತ್ತೆ. ಓಕೆ, ಈ ಪೇಜಲ್ಲಿ ನಿಮ್ಮ ಒಂದು ಸಂಪೂರ್ಣ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಿ. ಓಕೆ, ಸಂಪೂರ್ಣ ಡೀಟೇಲ್ಸ್ನ ಫಿಲ್ ಮಾಡಿ ನೆಕ್ಸ್ಟ್ ಅಂತ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಸೊ ನೀವು ಈ ಥರ್ಡ್ ಸ್ಟೆಪ್ಪಿಗೆ ಬರ್ತೀರಾ. ಓಕೆ, ಸೊ ಆಫ್ಟರ್ ಫಿಲ್ಲಿಂಗ್ ದಿಸ್ ಡೀಟೇಲ್ಸ್ ಯು ವಿಲ್ ರೀಡೈರೆಕ್ಟ್ ಟು ವೆಹಿಕಲ್ ಬ್ರ್ಯಾಂಡ್ ಫಾರ್ ಬುಕ್ಕಿಂಗ್ HSRP ಪೇಜ್. ಸೊ ಇಲ್ಲಿ ನೀವು ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಕಾರ್ನ ಅಥವಾ ವೆಹಿಕಲ್ ಟೈಪ್ ಯಾವುದು, 2-wheeler ಫೋರ್ ವೀಲರ ಅಥವಾ ಟ್ರಕ್ ಬಸ್ ಯಾವುದು ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಪ್ರೈಸ್ ರೇಂಜ್ ಕೊಟ್ಟಿದ್ದಾರೆ. ಓಕೆ, ಸೊ 500-700 ತನಕ ಒಂದು 4-wheeler ಅವರೇಜ್ ಪ್ರೈಸ್ ರೇಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಬ್ರ್ಯಾಂಡ್ ಯಾವುದು, ಕಾರ್ನ ಒಂದು ಕಾರ್ ಯಾವ ಕಂಪ್ನಿಗೆ ಸೇರಿದ್ದು ಆ ಒಂದು ಕಂಪ್ನಿನ ಕಂಪ್ನಿ ಹೆಸರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿಕೊಂಡಾಗ ಸೊ ನೀವು 4ನೇ ಸ್ಟೆಪ್ಗೆ ಹೋಗ್ತೀರಾ. ಯಾವುದು ಅಂದರೆ ಈ ಒಂದು ಪೇಜ್ ನಿಮಗೆ ಓಪನ್ ಕಾಣಲಿಕ್ಕೆ ಸಿಗತ್ತೆ. ಓಕೆ, ಸೊ ಈ ಪೇಜ್ನಲ್ಲಿ ನೋಡಿ, ಇಲ್ಲಿ ನೀವು ಫಸ್ಟ್ ಆಪ್ಷನ್ ನೋಡ್ತಿದ್ದೀರಾ, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ. ಸೊ ಓಕೆ, ಸೊ ಈ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ನೆಕ್ಸ್ಟ್ ಬರೋದು ಯಾವುದು, ಬುಕ್ಕಿಂಗ್ ಡೀಟೇಲ್ಸಿಗೆ ಬರ್ತೀರಾ. ಓಕೆ, ಸೊ ಬುಕ್ಕಿಂಗ್ ಡೀಟೇಲ್ಸಲ್ಲಿ ನೀವು ನಿಮ್ಮ ವೆಹಿಕಲ್ನ ಎಂಟೈರ್ ಡೀಟೇಲನ್ನು ಡೀಟೇಲ್ನ ಫಿಲ್ ಮಾಡಿ. ಓಕೆ, ಸೊ ನಿಮ್ಮ ವೆಹಿಕಲ್ ಡೀಟೇಲ್ಸ್ನ ಫಿಲ್ ಮಾಡಿ. ಇಲ್ಲಿ ಏನೇನಿದೆ ಅಂದರೆ ರಿಜಿಸ್ಟ್ರೇಷನ್ ಡೇಟ್, ಏನೋ ಚೆಸ್ಸಿ ನಂಬರು ಆ್ಯಂಡ್ ಎಂಜಿನ್ ನಂಬರು. ಸೊ ಅದೇ ರೀತಿ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿಬಿಟ್ಟು ಕ್ಲಿಕ್ ಕೇರ್ ಅಂತ ಕೊಡಿ. ಸೊ ನೆಕ್ಸ್ಟ್ ಏನಾಗುತ್ತೆ, ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗುತ್ತೆ. ಸೊ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಪೇಜಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲನ್ನು ಹಾಕಿ ಸೊ ಅದು ನೆಕ್ಸ್ಟ್ ಅಂತ ಕೊಡಿ. ಓಕೆ, ಆವಾಗ ಏನಾಗುತ್ತೆ, ಈ ಒಂದು ಪೇಜು ಓಪನ್ ಆಗುತ್ತೆ.
ಓಕೆ. ಸೊ ಇಲ್ಲಿ ನೀವು ಕಾಂಟ್ಯಾಕ್ಟ್ ನೆಕ್ಸ್ಟ್ ಅಂತ ಇನ್ಫಾರ್ಮೇಶನ್ ಫಿಲಪ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟಾಗ ಒಂದು ಓ ಟಿ ಪಿ ಜನ್ರೇಟ್ ಆಗುತ್ತೆ, ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ಸೊ ನೀವು ನೆಕ್ಸ್ಟ್ ಈ ಪೇಜಿಗೆ ಹೋಗ್ತೀರಾ. ಓಕೆ, ಸೊ ನೀವು ನೆಕ್ಸ್ಟ್ ಈ ಪೇಜಿಗೆ ಹೋದಾಗ ಸೆಲೆಕ್ಟ್ ದಿ ಅಪಾಯಿಂಟ್ಮೆಂಟ್ ಮೋಡ್ ಅಂತ ಇದೆ. ಸೆಲೆಕ್ಟ್ ದಿ ಅಪಾಯಿಂಟ್ಮೆಂಟ್ ಮೋಡಲ್ಲಿ ಹೋಮ್ ಡೆಲಿವರಿ ಬೇಕಾ ಅಥವಾ ಡೀಲರ್ ಅಪಾಯಿಂಟ್ಮೆಂಟ್, ಯಾವ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ ಕೇಸ್ ನೀವು ಹೋಮ್ ಡೆಲಿವರಿ ಬೇಕಂದರೆ ಹೋಮ್ ಡೆಲಿವರಿ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಅವೈಲೇಬಿಲಿಟಿ ನಿಮ್ಮ ಏರಿಯಾಗೆ ಅವೈಲೇಬಿಲಿಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು ಪಿನ್ ಕೋಡ್ ಹಾಕಿ. ಸೊ ಬೆಟರ್ ಡೀಲರ್ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದು, ಯಾಕಂದರೆ ಇದು ನಿಯರೆಸ್ಟ್ ಡೀಲರ್ ಎಲ್ಲೆಲ್ಲಿದ್ದಾರೆ, ಕಾರ್ ಡೀಲರ್ ನಿಮ್ಮ ಒಂದು ಶೋರೂಮು ಎಲ್ಲೆಲ್ಲಿದೆ ಅಲ್ಲಿ ನಿಮಗೆ ಇದು ಈಸಿಯಾಗಿ ಅವೈಲೇಬಲ್ ಆಗುತ್ತೆ. ಸೊ ಇಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ತೊಗೊಂಡ ಮೇಲೆ ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸೆಲೆಕ್ಟ್ ಯುವರ್ ನಿಯರೆಸ್ಟ್ ಡೀಲರ್, ಈ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ನಿಮ್ಮ ಒಂದು ನಿಯರೆಸ್ಟ್ ಲೊಕ್ಯಾಲಿಟಿ ಪ್ರಕಾರ ನಿಮಗೆ ಯಾವುದು ಹತ್ತಿರ ಆಗುತ್ತೆ ಆ ಒಂದು ನಿಮ್ಮ ಲೊಕೇಶನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಡೀಲರ್ ಅಪಾಯಿಂಟ್ಮೆಂಟು ಈಗ ನಾವು ಈ ಸಪೋಸ್ ಇಫ್ ಯು ಆರ್ ಫ್ರಮ್ ಶಿವಮೊಗ್ಗ ಇದ್ದರೆ ಶಿವಮೊಗ್ಗದಲ್ಲಿರುವ ಶೋರೂಮ್ಗಳ ಒಂದು ಡೀಲರ್ ಅಡ್ರೆಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಬೇರೆ ಒಂದು ಊರಿದ್ರೆ ನಿಮ್ಮೂರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಒಂದು ಕಾರಿನ ಡೀಲರ್ಶಿಪ್ ಶೋರೂಮ್ ಇದ್ದರೆ ಅಲ್ಲಿನ ಒಂದು ಒಂದು ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೊ ನೋಡಿ ಇಲ್ಲಿ ನೀವು ಸಪೋಸ್ ಈಗ ನಾವು ಶಿವಮೊಗ್ಗ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ ಇಲ್ಲಿ ಸ್ಲಾಟ್ ಡೇಟ್ ನಿಮಗೆ 7/6/2024 ತೋರಿಸ್ತಾ ಇದೆ. ಓಕೆ, ಸೊ ನಿಮಗೆ ಇದು ಡೇಟ್ ಓಕೆ ಆದರೆ ಒಂದು ನಿಮ್ಮ ಕೇಳಿರ್ತಕ್ಕಂಥ ಒಂದು ಡೀಲರ್ಶಿಪ್ನ ಒಂದು ಒಂದು ಲೊಕೇಶನ್ಗೆ ಇದು ಸ್ಲಾಟ್ ಓಕೆ ಆದರೆ ಇಲ್ಲಿ ಕನ್ಫರ್ಮ್ ಡೀಲರ್ ಅಂತ ಕೊಡಿ. ಸೊ ಕನ್ಫರ್ಮ್ ಡೀಲರ್ ಸ್ಟೆಪ್ 9ನಲ್ಲಿ ಕನ್ಫರ್ಮ್ ಡೀಲರ್ ಅಂತ ಕೊಡಿ. ಓಕೆ, ದೆನ್ ವೆರಿಫೈ ದ ಡೀಟೇಲ್ಸ್ ಆ್ಯಂಡ್ ಕ್ಲಿಕ್ ಆನ್ ಪೇ ಆನ್ಲೈನ್. ಸೊ ಕನ್ಫರ್ಮ್ ಡೀಟೇಲ್ ಅಂತ ಕೊಟ್ಟಮೇಲೆ ಒಂದು ವೆರಿಫಿಕೇಷನ್ ಬರುತ್ತೆ, ಅಂದರೆ ವೆರಿಫೈ ಡೀಟೇಲ್ಸಿಗೆ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ. ಸೊ ಈ ಎಲ್ಲ ಒಂದು ಡೀಟೇಲ್ಸ್ನ ವೆರಿಫೈ ಮಾಡ್ಕೊಂಬಿಟ್ಟು ಪೇ ಆನ್ಲೈನ್ ಅಂತ ಕೊಡಿ. ಸೊ ಪೇ ಆನ್ಲೈನ್ ಅಂತ ಕೊಟ್ಟಾಗ ಇಲ್ಲಿ ಅಪಾಯಿಂಟ್ಮೆಂಟ್ ಡೇಟ್ ಮತ್ತು ಟೈಮ್ ಸ್ಲಾಟ್ ಬರುತ್ತೆ. ಸೊ ಅಪಾಯಿಂಟ್ಮೆಂಟ್ ಡೇಟ್ನ 21 ಬರುತ್ತೆ, ಟೈಮ್ ಸ್ಲಾಟ್ ಯಾವುದು ಇಲ್ಲಿ ಅವೈಲೇಬಲ್ ಇದೆ ತೋರಿಸುತ್ತೆ. ಆ ಒಂದು ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೊ ನೆಕ್ಸ್ಟು ಸೊ ಇಲ್ಲಿ ಒಂದು ಬುಕ್ಕಿಂಗ್ ಸಮ್ಮರಿ ಎಲ್ಲ ಬರುತ್ತೆ. ಬುಕ್ಕಿಂಗ್ ಸಮ್ಮರಿ ಆದಮೇಲೆ ಸೊ ನಿಮಗೆ ಒಂದು ಆನ್ಲೈನ್ ಪೇಮೆಂಟ್ ಆಪ್ಷನ್ನು ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಆನ್ಲೈನ್ ಪೇಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನಂತರ ನೀವೊಂದು ಪೇಮೆಂಟ್ನ ಪೇಮೆಂಟ್ ಮಾಡಿ, ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಒಂದು ನಿಮಗೆ ಒಂದು ರೆಸಿಪ್ಟ್ ಜನ್ರೇಟ್ ಆಗುತ್ತೆ. ನಿಮ್ಮ ಒಂದು ಸಕ್ಸಸ್ಫುಲ್ ಪೇಮೆಂಟ್ ಮಾಡಿದ್ಮೇಲೆ ಒಂದು ನಿಮ್ಮ ಬುಕ್ಕಿಂಗ್ ಆರ್ಡರ್ ಡೇಟ್, ಆರ್ಡರ್ ಐ ಡಿ, ಆರ್ಡರ್ ಸ್ಟೇಟಸ್ಸು, ಅಪಾಯಿಂಟ್ಮೆಂಟ್ ಡೇಟು ಮತ್ತು ಬಿಲ್ಲಿಂಗ್ ಅಡ್ರೆಸ್ಸು ಆಮೇಲೆ ವೆಹಿಕಲ್ ಡೀಟೇಲ್ಸ್ ಎಲ್ಲ ಸೇರಿ ಒಂದು ಒಂದು ರೆಸಿಪ್ಟ್ ಜನ್ರೇಟ್ ಆಗುತ್ತೆ. ಸೊ ಈ ಒಂದು ರೆಸಿಪ್ಟ್ ಇಟ್ಕೊಂಡು ನೀವು ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಡೇಟ್ ದಿವಸ ನೀವು ಎಲ್ಲಿ ಒಂದು ಫಿಟ್ಮೆಂಟ್ ಲೊಕೇಶನ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಲ್ಲಿ ಒಂದು ಹೋಗ್ಬಿಟ್ಟು ಈ ಒಂದು ರೆಸಿಪ್ಟ್ ತೋರಿಸಿದರೆ ನಿಮಗೆ ಒಂದು HSRP ನಂಬರ್ ಪ್ಲೇಟನ್ನು ಫಿಟ್ ಮಾಡಿ ಕೊಡ್ತಾರೆ. ಸೊ ನೋಡಿ ಈ ಒಂದು ಪ್ರೊಸೆಸ್ನ ನೀವು ಫಾಲೋ ಮಾಡಿ ಎಕ್ಸಾಕ್ಟ್ ಪ್ರೊಸೆಸ್ಸು. ಸೊ ಖಂಡಿತವಾಗಿಯೂ ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕುಳಿತುಕೊಂಡು ಆರಾಮಾಗಿ ಈ ಒಂದು ಪ್ರೊಸೆಸ್ನ ಫಾಲೋ ಮಾಡಿದರೆ ಆರಾಮಾಗಿ ಮನೆಯಲ್ಲೇ ಕುಳಿತುಕೊಂಡು ಒಂದು HSRP ನಂಬರ್ ಪ್ಲೇಟನ್ನು ಬುಕ್ ಮಾಡ್ಬೋದು. ಓಕೆ, ಸೊ ಇದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.